भीमा टीवी वीक्षक नमस्कार नान रमेश ರಾಜ್ಯದಲ್ಲಿ ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ 1ರಿಂದ 5ನೇ ತರಗತಿ ಅಂದರೆ 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಶಾಲೆಗಳನ್ನು ಭೌತಿಕವಾಗಿ ಪೂರ್ಣ ಪ್ರಮಾಣದಲ್ಲಿ ಅಕ್ಟೋಬರ್ 25ರಿಂದ ಆರಂಭಿಸಲಾಗುತ್ತಿದೆ ಈ ಶಾಲೆಗಳಲ್ಲಿ ಅನುಸರಿಸಬೇಕಾದಂತಹ ಮಾರ್ಗಸೂಚಿ ಕ್ರಮಗಳನ್ನು ಶಿಕ್ಷಣ ಇಲಾಖೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಪ್ರಕಟಿಸಿದ್ದು ಈ ನಿಯಮಗಳ ಪಾಲನೆ ಕಡ್ಡಾಯಗೊಳಿಸಿದೆ ಈ ಕುರಿತಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರು ಸುತ್ತೋಲೆ ಹೊರಡಿಸಿದ್ದು ಪ್ರಸ್ತುತ ಸರ್ಕಾರಿ ಅನುದಾನಿತ ಶಾಲೆಗೆ ಹಾಜರಾಗುವ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ದೈನಂದಿನ ಪೂರ್ಣಾವಧಿ ನಡೆಯುವುದರಿಂದ ದಿನಾಂಕ 21/10/2021ರಿಂದ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆಯನ್ನು ಶಾಲೆಗಳಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ನೀಡಲಾಗುವುದು ಅನುದಾನರಹಿತ ಶಾಲೆಗಳಲ್ಲಿನ ಮಕ್ಕಳು ಮನೆಯಿಂದಲೇ ಅಗತ್ಯವಾದ ಕುಡಿಯುವ ನೀರು ಊಟವನ್ನು ತರುವಂತೆ ಸೂಚಿಸುವುದು ಮುಂದುವರಿದು ರಾಜ್ಯದಲ್ಲಿನ ಎಲ್ಲಾ ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಪ್ರಾಥಮಿಕ ಶಾಲೆಗಳಲ್ಲಿನ 1ರಿಂದ 5ನೇ ತರಗತಿಗಳನ್ನು ದಿನಾಂಕ 25/10/2021ರಿಂದ ಪ್ರಾರಂಭಿಸಲು ಅನುಮತಿ ನೀಡಿದ್ದು ಅದರಂತೆ ಸಂಬಂಧಿಸಿದ ಶಾಲೆಗಳ ಎಲ್ಲಾ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಅನುಸರಿಸಿಕೊಂಡು ಭೌತಿಕವಾಗಿ ತರಗತಿಗಳನ್ನು ಪ್ರಾರಂಭಿಸಲು ಕ್ರಮ ವಹಿಸಲು ಸೂಚಿಸಿದೆ ಬಿಜೆಪಿ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದ ಮೇಲೂ ಸೆಕ್ಯುಲರ್ ಆಯ್ತಾರ ನೀನೇ ಹೇಳಪ್ಪ ಬಿಜೆಪಿ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದ ಮೇಲೂ ಸೆಕ್ಯುಲರ್ ಆಯ್ತಾರ ಸರ್ ಹಾಗಾದ್ರೆ ದೇವೇಗೌಡರು ಸೆಕ್ಯುಲರ್ ಲೀಡರ್ ಅನ್ನೋದು ಕೇವಲ ಅದನ್ನ ಐವಾಶ್ ಮಾತ್ರ ಇಟ್ಕೊಂಡಿದ್ದಾರ ಇಷ್ಟ ಮಾತ್ರ ಹೇಳ್ತೀನಿ ಜೆಡಿಎಸ್ ಇಸ್ ನಾಟ್ ಎ ಸೆಕ್ಯುಲರ್ ಪಾರ್ಟಿ JDS is not a secular party. ಹಾಗಾದ್ರೆ ಯಾವ ಪಾರ್ಟಿ ಸರ್ ಅದು ಹಾ ಅವರು ಸೆಕ್ಯುಲರ್ ಮತ್ತೆ ರೀಜನಲ್ ಪಾರ್ಟಿ ಅಂತಾರೆ ರೀಜನಲ್ ಪಾರ್ಟಿ ನಿಜ ಬಟ್ ಇಸ್ ನಾಟ್ ಎ ಸೆಕ್ಯುಲರ್ ಪಾರ್ಟಿ ಬೋರ್ಡ್ ಜನತಾದಳ ಹಾ ಅರ್ಥಿತಿಂತದ ಬೋರ್ಡ್ ಇತ್ತು ಬ್ರಾಕೆಟ್ ಜಾತ್ಯಾತೀತ ಇದೆ ಅದು ಹೆಸರು ಇಟ್ಕೊಂಡವರು ಅಷ್ಟೇ ಬಟ್ ನಡವಳಿಕೆಯಲ್ಲಿ ಜಾತ್ಯಾತೀತ ಇಲ್ಲ ನಡವಳಿಕೆಯಲ್ಲಿ ಕೋಮು ಅದು ಆಚಾರದಲ್ಲಿ ಕೋಮು ಅದು ಕಟೀಲ್ ನಳಿನ್ ಕುಮಾರ್ ಕಟೀಲ್ ಒಬ್ಬ ಅಪ್ರಬುದ್ಧ ರಾಜಕಾರಣಿ ಅವ ಜೋಕರ್ ಇದ್ದ ಜೋಕರ್ ಲೆವೆಲ್ ನೌನ್ ಅಷ್ಟೇ ಮತ್ತೆ ತಲೆ ಕೆಟ್ಟಿದೆ ಅಂತ ಅನ್ಸುತ್ತೆ ತಲೆ ಕೆಟ್ಟಿದೆ ಅಂತ ಅನ್ಸುತ್ತೆ ಹಿಂಗೆಲ್ಲ ಮಾತಾಡಬೇಕಾದ್ರೆ ತಲೆ ಕೆಟ್ಟಿರ್ಬೇಕು ಸಿ ಅಧಿಕಾರದ ಮದ ಅಧಿಕಾರದ ಮದ ದುರಂಕಾರದಲ್ಲಿ ಮಾತಾಡ್ತಾರಲ್ಲ ಇವರೆಲ್ಲ ಇವರು ಕಾಂಗ್ರೆಸ್ನಿಂದ ಗೆದ್ದಿದವರು ಬಿಜೆಪಿಗೆ ಹೋಗಿ ಆಪರೇಷನ್ ಕಮದಲ್ಲಿ ಹೋಗಿ ಅಲ್ಲಿ ಅಧಿಕಾರದಲ್ಲಿದ್ದಾರೆ ಈ ಅಧಿಕಾರ ಶಾಶ್ವತ ಅಂತ ತಿಳ್ಕೊಬಿಟ್ಟಿದ್ದಾರೆ ಅವರು ಅಧಿಕಾರ ಶಾಶ್ವತ ಅಲ್ಲ 23ಕ್ಕೆಲ್ಲ ಮನೆಗೆ ಹೋಗ್ತಾರೆ यार यार जेल कल यार जेल होता आम गोत कानून रीते यार जेल कल कूड़ा अपराध मे कानून रीते क्रम तक गोत मंत्री जेल कल जेल कल ಇಸ್ ಎ ಫೂಲ್ ನಮ್ಮ ಕೋಲಾರ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ನ ರಾಜಕೀಯಕ್ಕೆ ದುರ್ಬಳಕೆ ಮಾಡ್ಕೊಡ್ತಾ ಇರುವಷ್ಟು ಇಡೀ ರಾಜ್ಯದಲ್ಲಿ ಯಾವ ಬ್ಯಾಂಕ್ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದಕ್ಕೆ ನಾನು ಹೇಳಿದ್ದೀನಿ ಪಾರದರ್ಶಕವಾದಂತ ತನಿಖೆ ಆಗಬೇಕು ಆ ತನಿಖೆ ತನಿಖೆ ಆಗಲಿಕ್ಕೆ ಬಿಡೋದಿಲ್ಲ ನೋಡಿ ಇವರು
ಸತ್ಯ ಹರಿಶ್ಚಂದ್ರ ಇದ್ರೆ ಹೇಳ್ರಿ, ತನಿಖೆ ಆಗ್ಬೇಕು ಅನ್ನೋದಾದ್ರೆ ತನಿಖೆ ಮಾಡಿಸ್ಕೊಳಕ್ ರೆಡಿ ಇರ್ಬೇಕಲ್ಲ ಅವರು. ತನಿಖೆನೆ ಬೇಡ ಅಂತೇಳಿ ಸ್ಟೇ ಆರ್ಡರ್ ಹೋಗಿದ್ದಾರೆ ಕೋರ್ಟ್ಗೆ. ಇದ್ರಲ್ಲಿ ಗೊತ್ತಾಗಲ್ವಾ ಕಳ್ಳ ಯಾರು ಅಂತ? ನೀನ್ ಸಾಧ್ಯ ಆಗಿದ್ರೆ ಯಾಕಪ್ಪ ಕೋರ್ಟ್ಗೆ ಹೋಗ್ತಾ ಇದ್ದೆ ತನಿಖೆ ಮಾಡಿಸ್ಕೊಳ್ಳ ಬೇಡ ಅಂತೇಳಿ? ತನಿಖೆ ಆಗ್ಲಿರಿ ಅಂತ ಹೇಳ್ತಾ ಇದ್ರಿ. ನಿಮ್ಗೆ ಸತ್ಯ ಆಚೆ ಬಂದ್ರೆ ನೀವು ಜೈಲಿಗೆ ಹೋಗ್ತೀರಿ ಅಂತ ನಿಮ್ಗೆ ಗೊತ್ತಿದೆ. ಆದ್ರೆ ಬಿಡೋದಿಲ್ಲ, ತಿರ್ಗಳಿ ಡಾಕ್ಟರ್ ಸುಧಾಕರ್ ಇಲ್ಲಿ ಅದು ಬಿಡೋದಿಲ್ಲ. ಅಧಿಕಾರದ ಮದ, ಅಧಿಕಾರದ ಮದ, ದುರಂಕಾರದಲ್ಲಿ ಮಾತಾಡ್ತಾರಲ್ಲ ಇವರೆಲ್ಲ. ಇವರು ಕಾಂಗ್ರೆಸ್ನಿಂದ ಗೆದ್ದಿದವರು, ಬಿಜೆಪಿಗೆ ಹೋಗಿ ಆಪರೇಷನ್ ಕಮಲದಲ್ಲಿ ಹೋಗಿ ಅಲ್ಲಿ ಅಧಿಕಾರದಲ್ಲಿದ್ದಾರೆ. ಈ ಅಧಿಕಾರ ಶಾಶ್ವತ ಅಂತ ತಿಳ್ಕೊಬಿಟ್ಟಿದ್ದಾರೆ. ಅಧಿಕಾರ ಶಾಶ್ವತ ಅಲ್ಲ. 23ಕ್ಕೆ ಎಲ್ಲ ಮನೆಗೆ ಹೋಯ್ತಾರೆ. ಯಾರನ್ನ ಯಾರು ಜೈಲಿಗೆ ಕಳಿಸ್ತಾರೆ, ಯಾರು ಜೈಲಿಗೆ ಹೋಯ್ತಾರೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಕಾನೂನು ರೀತಿಯ ಮಾಡಬೇಕು. ಯಾರನ್ನೇ ಜೈಲಿಗೆ ಕಳಿಸ್ಬೇಕಾದ್ರು ಕೂಡ ಅಪರಾಧ ಮಾಡಿರಬೇಕು, ಕಾನೂನು ರೀತಿಯ ಕ್ರಮ ತಗೋಬೇಕು. ಗೊತ್ತಾಯ್ತಾ? ಸುಮ್ಮನೆ ಮಂತ್ರಿ ಜೈಲಿಗೆ ಕಳಿಸ್ಬಿಡ್ತೀನಿ ಅಂತಂದ್ರೆ ಜೈಲಿಗೆ ಕಳಿಸೋಕ್ಕಾಗಲ್ಲ. ಇಸ್ ಎ ಫೂಲ್. ಬಂಧುಗಳೇ, ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆ, ನಮ್ಮ ತಾಯಿಯಂದರು ದಯಮಾಡಿ ಮನೆ ಮನೆಗೋಗಿ ವಿಚಾರ ಮಾಡಿ. ನೀವು ನಮ್ಮ ಕಾರ್ಯಕರ್ತೆಯರು, ಯಾರು ಬಡವರ ಮನೇಲಿ ಹುಟ್ಟುವಂಥ ಹೆಣ್ಣು ಮಗಳು ಹುಟ್ಟಿದ್ರೆ ಕಣ್ಣೀರು ಆಗ್ತಿದ್ದಂಥ ಒಂದು ಕಾಲದಲ್ಲಿ ಆ ಹೆಣ್ಣು ಮಗಳನ್ನು ಭಾಗ್ಯಲಕ್ಷ್ಮಿ ಅಂತ ಕರೆದವನು ನಿಮ್ಮ ಯಡಿಯೂರಪ್ಪ. ಅವಳಿಗೆ 18 ವರ್ಷ ಆದಾಗ ಅವಳಿಗೆ 1.5 ಲಕ್ಷ ದುಡ್ಡು ಸಿಗುವಂತೆ ಮಾಡಿ ಅವಳು ಸ್ವಾಭಿಮಾನದಿಂದ ಬದುಕುವಂತೆ ಮಾಡಿದಂಥದ್ದು ನಿಮ್ಮ ಯಡಿಯೂರಪ್ಪ. ರೈತನ ಪಂಪ್ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ಕೊಟ್ಟಂತಹದ್ದು ನಿಮ್ಮ ಯಡಿಯೂರಪ್ಪ. ಕಿಸಾನ್ ಸನ್ಮಾನ ಯೋಜನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2,000 ಅಂತ 3 ಕಂತುಗಳಲ್ಲಿ 6,000 ಕೊಟ್ರೆ ಈ ದೇಶದ ಯಾವುದೇ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮಾಡಿಲ್ಲ, ಕರ್ನಾಟಕದಲ್ಲಿ ನಾವು ಮಾಡಿದ 2,000 ಅಂತ 4,000 ರೂಪಾಯಿ ರೈತರು ಕೊಡುವಂತಹದ್ದು ಒಟ್ಟು 10,000 ರೂಪಾಯಿ ಆಯಿತು. ಈ ರೀತಿ ಈ ದೇಶಕ್ಕೆ ಅನ್ನ ಕೊಡುವಂತ ಅನ್ನದಾತ ರೈತ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದಿಂದ ಬಾಳಿ ಬದುಕಬೇಕು ಅಂತೇಳಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ. ಬರುವಂತ ದಿವಸಗಳಲ್ಲಿ ಇನ್ನೂ ಹೆಚ್ಚು ಕೆಲಸ ಮಾಡೋಣ. ವಾಲ್ಮೀಕಿ ಜಯಂತಿ, ಅಂಬೇಡ್ಕರ್ ಜಯಂತಿ, ಕನಕದಾಸರ ಜಯಂತಿ. ಈಗ ತಾನೇ MTB ನಾಗರಾಜ್ ಹೇಳಿದ್ರು, ಕನಕ ಪೀಠಕ್ಕೆ ಹೋಗಿ ಬನ್ನಿ, ಕಾಗೆನೆಲೆ ಯಾವ ರೀತಿ ಅಭಿವೃದ್ಧಿ ಆಗಿದೆ ನೋಡ್ಕೊಂಡು ಬನ್ನಿ. ಸಿದ್ದರಾಮಯ್ಯನವರು ಅದೇ ಸಮಾಜಕ್ಕೆ ಸೇರಿದವರಾಗಿದ್ರು ಸಹ ಕಾಗೆನೆಲೆ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಆದರೆ ನಿಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಸುಮಾರು 40 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಕಾಗೆನೆಲೆ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಿದ್ದೇವೆ.